ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮಹಾಶಿವರಾತ್ರಿ ನಮ್ಮ ಹಿಂದೂಗಳು ಆಚರಿಸುವ ಹಬ್ಬ. ಮಹಾಶಿವನಿಗೆ ಸಂಬಂಧಿಸಿದ ಹಬ್ಬಗಳಲ್ಲಿ ಪ್ರಮುಖವಾದ ಹಬ್ಬ ಈ ಮಹಾಶಿವರಾತ್ರಿ. ಆ ದಿನದಂದು ತಿಳಿಯದೆ ಮಾಡುವ ಕೆಲವು ತಪ್ಪುಗಳಿಂದ ಶಿವನ ಅನುಗ್ರಹವನ್ನು ಪಡೆಯದೆ ಐಶ್ವರ್ಯಹೀನರಾಗುತ್ತಾರೆ. ಮಹಾಶಿವರಾತ್ರಿಯ ವಿಶೇಷಗಳೇನು ಮತ್ತು ಯಾವ ತಪ್ಪುಗಳನ್ನು ಮಾಡಬಾರದು ಎಂದು ಈಗ ತಿಳಿಯೋಣ. ಸಾಧಾರಣವಾಗಿ ನಾವು ಪ್ರತಿದಿನವೂ ಮುಂಜಾನೆಯೇ ನಿದ್ದೆಯಿಂದ ಏಳಬೇಕು ಎಂದುಕೊಳ್ಳುತ್ತೇವೆ. ಆದರೆ ಕೆಲವರು ಮಾತ್ರ ಇದನ್ನು ಪಾಲಿಸುತ್ತಾರೆ, ಇನ್ನು ಕೆಲವರು ಪಾಲಿಸುವುದಿಲ್ಲ. ಆದರೆ ಮಹಾಶಿವರಾತ್ರಿಯ ದಿನ ಮಾತ್ರ ಈ ತಪ್ಪು ಮಾಡದೆ ಸೂರ್ಯ ಉದಯಿಸುವ ಮೊದಲೇ ನಿದ್ದೆಯಿಂದ ಏಳಬೇಕು. ಆನಂತರ ತಲೆ ಸ್ನಾನವನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ತಲೆ ಸ್ನಾನ ಮಾಡಬೇಕಾದರೆ ಶಾಂಪುಗಳಾಗಲಿ ಅಥವಾ ಸೀಗೆಕಾಯಿಗಳನ್ನು ಬಳಸಬಾರದು. ಹಾಗೆಯೇ ಆ ದಿನ ಯಾರೂ ಕೂಡ ಶೇವಿಂಗ್ ಮತ್ತು ಹೇರ್ ಕಟಿಂಗ್ಗಳನ್ನು ಮಾಡಿಸಬಾರದು ಮತ್ತು ತಲೆಗೆ ಎಣ್ಣೆ ಹಚ್ಚಬಾರದು. ಆ ದಿನವೆಲ್ಲ ಬಹಳ ನಿಷ್ಠೆಯಿಂದ ಭಗವಂತನ ಧ್ಯಾನ ಮಾಡಬೇಕು. ಕೇವಲ ಆ ಒಂದು ದಿನ ಶಿವನನ್ನು ಭಕ್ತಿಯಿಂದ ಪೂಜಿಸಿದರೆ ಸಾಕು, ಇಡೀ ವರ್ಷವೆಲ್ಲ ಪೂಜಿಸಿದಷ್ಟು ಫಲಿತಾಂಶ ಲಭಿಸುತ್ತದೆ. ಹಾಗೆಯೇ ನಮ್ಮ ಮನೆಯಲ್ಲಾಗಲಿ ಅಥವಾ ದೇವಾಲಯಗಳಲ್ಲಾಗಲಿ ಶಿವಲಿಂಗಕ್ಕೆ ಅಭಿಷೇಕಗಳನ್ನು ಮಾಡಿಸಬೇಕು. ಆ ಸಮಯದಲ್ಲಿ ಒಂದು ವೇಳೆ ಸೆಕೆ ಬಂದರೆ ಆ ಸೆಕೆಯ ಹನಿಗಳು ಶಿವಲಿಂಗದ ಮೇಲೆ ಯಾವುದೇ ಕಾರಣಕ್ಕೂ ಬೀಳಬಾರದು. ಹಾಗೆ ಬೀಳುವುದರಿಂದ ಪೂರ್ವ ಜನ್ಮದಲ್ಲಿ ನಾವು ಮಾಡಿದಂತಹ ಪುಣ್ಯ ಕಾರ್ಯಗಳೆಲ್ಲವೂ ಕೂಡ ನಾಶವಾಗಿ ಬಿಡುತ್ತವೆ. ಈ ಜನ್ಮದಲ್ಲಿ ನಾವು ಸಂಪತ್ತನ್ನು ಗಳಿಸದ ಹಾಗೆ ಮಾಡಿಬಿಡುತ್ತದೆ. ಆದ್ದರಿಂದ ಈ ವಿಷಯದಲ್ಲಿ ಜಾಗ್ರತೆ ವಹಿಸಬೇಕು. ಹಾಗೆಯೇ ಶಿವನನ್ನು ಆರಾಧಿಸಬೇಕಾದರೆ ಕೇದಗೆ ಹೂವುಗಳನ್ನು ಯಾವ ಕಾರಣದಿಂದಲೂ ಸಹ ಬಳಸಬಾರದು. ಅಪ್ಪಿತಪ್ಪಿಯೂ ಕೂಡ ಶಿವನ ಪೂಜೆಗೆ ಈ ಹೂವನ್ನು ಬಳಸಿದರೆ ವಂಶ ಕ್ಷೀಣಿಸುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಹಾಗೆಯೇ ಶಿವನನ್ನು ಆರಾಧಿಸಬೇಕಾದರೆ, ಶಿವನಿಗೆ ಅಭಿಷೇಕ ಮಾಡಬೇಕಾದರೆ ಹಾಲಿನ ಪಾಕೆಟ್ಗಳನ್ನು ಬಾಯಿಂದಾಗಲಿ ಅಥವಾ ಬ್ಲೇಡ್ನಿಂದಾಗಲಿ ಮತ್ತು ಕತ್ತರಿಯಿಂದಾಗಲಿ ಕಟ್ ಮಾಡಿ ಹಾಗೆಯೇ ಪಾಕೆಟ್ಟಲ್ಲಿ ಸುರಿಯಬಾರದು. ಯಾವಾಗಾದರೂ ಸರಿ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಈ ಐದು ಪದಾರ್ಥಗಳಿಂದಲೂ ಸಹ ಶಿವಾರಾಧನೆ ಮಾಡಬೇಕಾದರೆ ಅವುಗಳನ್ನು ಡೈರೆಕ್ಟ್ ಪಾಕೆಟ್ಗಳಿಂದ ಶಿವನ ಮೇಲೆ ಅರ್ಪಿಸಬಾರದು. ಅವುಗಳನ್ನು ಒಂದು ಬಟ್ಟಲಿಗೆ ಹಾಕಿಕೊಂಡು ಆನಂತರ ಸಮರ್ಪಿಸಬೇಕು. ಅಷ್ಟೇ ಅಲ್ಲದೆ ದೇವಾಲಯಗಳಿಗೆ ಹೋದಾಗಲೂ ಸಹ ಹಾಲಿನ ಪಾಕೆಟ್ಗಳನ್ನು ತೆಗೆದುಕೊಂಡು ಹೋಗಿ ಹಾಗೆಯೇ ಸುರಿಯಬಾರದು. ಪ್ಲಾಸ್ಟಿಕ್ ಲೋಟಗಳಲ್ಲಾಗಲಿ ಅಥವಾ ಪ್ಲಾಸ್ಟಿಕ್ ಬಾಟಲಿಗಳಲ್ಲಾಗಲಿ ಪಂಚಾಮೃತಗಳನ್ನು ಹಾಕಿ ಅಭಿಷೇಕ ಮಾಡಬಾರದು. ಅವುಗಳನ್ನು ಲೋಹದ ಪಾತ್ರೆಗಳಲ್ಲಿ ಹಾಕಿ ಅಭಿಷೇಕ ಮಾಡಬೇಕು. ಹಿತ್ತಾಳೆ ಅಥವಾ ಕಂಚಿನ ಪಾತ್ರೆಗಳಾದರೆ ಬಹಳ ಶ್ರೇಷ್ಠ. ಪ್ಲಾಸ್ಟಿಕ್ ಲೋಟಗಳಿಂದ ಮತ್ತು ಹಾಗೆಯೇ ಪಾಕೆಟ್ಗಳಿಂದ ಅಭಿಷೇಕ ಮಾಡುವುದರಿಂದ ಆ ಮಹಾಶಿವನ ಕೃಪೆಗೆ ಪಾತ್ರರಾಗುವುದಿಲ್ಲ. ಹಾಗೆಯೇ ಆ ದಿನ ಕೊಡುವಂತಹ ವಿಭೂತಿಯನ್ನು ಧರಿಸಲೇಬೇಕು. ಆ ದಿನವೆಲ್ಲ ಅತಿ ಹೆಚ್ಚಾಗಿ ಶಿವನ ನಾಮವನ್ನು ಜಪಿಸುತ್ತಲೇ ಇರಬೇಕು. ಶಿವರಾತ್ರಿಯ ದಿನ ತಪ್ಪದೆ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕು. ಆ ದಿನ ಮುಂಜಾನೆ ಮತ್ತು ಸಾಯಂಕಾಲ ಖಂಡಿತವಾಗಿಯೂ ದೀಪಾರಾಧನೆ ಮಾಡಲೇಬೇಕು. ಹಾಗೆಯೇ ಶಿವರಾತ್ರಿಯ ದಿನ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ದಾನ ಧರ್ಮಗಳನ್ನು ಮಾಡಬೇಕು. ಆ ದಿನ ಮಾಡುವಂತಹ ದಾನ ಬಹಳಷ್ಟು ಫಲಿತಾಂಶಗಳನ್ನು ಕೊಡುತ್ತದೆ. ಈ ಶಿವರಾತ್ರಿಯ ದಿನ ನಾವು ಮಾಡುವಂತಹ ಕೆಲಸಗಳೇ ನಮಗೆ ಐಶ್ವರ್ಯವನ್ನಾಗಲಿ ಸಂಪತ್ತನ್ನಾಗಲಿ ಮಹಾಶಿವನು ಕರುಣಿಸುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.